हाय फ्रेंड्स, वेलकम टू जे एम ऑनलाइन यूट्यूब चैनल। फ्रेंड्स, कट्टड कार्मिकरिगे संतस सुद्दि एनु अंत नोडोदाद्रे, बहु निरीक्षेयल्लिद्द 2022-23 सालिन कर्नाटक कट्टड मत्तु इतरे निर्माण कार्मिकर मंडळि नोंदायिसिदंतह कट्टड कार्मिकरिगे हागू अवर इब्बर मक्कळिगे स्कॉलरशिप हाकलु अर्जियन्नु आन्लैन नल्लि करेदिद्दारे। हागाद्रे बन्नि फ्रेंड्स, ಈ ಸ್ಕಾಲರ್ಶಿಪ್ಗೆ ಬೇಕಾಗುವಂಥ ದಾಖಲಾತಿಗಳು ಯಾವುವು ಹಾಗೂ ಯಾವ ಪೋರ್ಟಲ್ನಲ್ಲಿ ಸ್ಕಾಲರ್ಶಿಪ್ ಹಾಕಬೇಕು ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಅದಕ್ಕಿಂತ ಮುಂಚಿತವಾಗಿ ಫ್ರೆಂಡ್ಸ್, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ಪಾಂಪ್ಲೆಟ್ಸನ್ನು ನೋಡೋಣ। ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಸರ್ ಅವರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಾರ್ಯಾಲಯದಲ್ಲಿ ಮಂಡಳಿಯ ಸಭೆ ನಡೆಸಿದರು। ಈ ಕುರಿತು ವಿವಿಧ ಪತ್ರಿಕಾ ವರದಿಗಳು, ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ಪ್ರೋತ್ಸಾಹಧನ, ಎರಡು ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಶಿವರಾಮ್ ಹೆಬ್ಬಾರ್ ಸರ್, ಅದೇ ರೀತಿಯಾಗಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ನೀಡುವ ಶೈಕ್ಷಣಿಕ ಪ್ರೋತ್ಸಾಹಧನವನ್ನು ಕುಟುಂಬದ ಎರಡು ಮಕ್ಕಳಿಗೆ ನೀಡಲು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನಿರ್ಧರಿಸಲಾಯಿತು। ಇದಕ್ಕೆ ಬೇಕಾಗುವ ದಾಖಲಾತಿಗಳು ಯಾವುವು ಎಂಬುದನ್ನು ನೋಡೋದಾದರೆ ಫ್ರೆಂಡ್ಸ್, ಮೊದಲನೇದಾಗಿ ಆಧಾರ್ ಕಾರ್ಡ್, ತಂದೆ ತಾಯಿ ಹಾಗೂ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್, ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಯಾರ್ದು ಕಾರ್ಮಿಕ ಕಾರ್ಡ್ ಇದೆ ಅಂಥವ್ರದ್ದು ಪಾಸ್ಬುಕ್, ಉದ್ಯೋಗ ಪ್ರಮಾಣ ಪತ್ರ, ಇದರಲ್ಲಿ ಇಂಜಿನಿಯರ್ ಅಥವಾ ಕಾಂಟ್ರಾಕ್ಟರ್ ಸಹಿ ಇರಬೇಕು, ವಿದ್ಯಾರ್ಥಿಗಳ ಫೋಟೋ, ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್, ಹೋದ ಸಾರಿದು ಮಾರ್ಕ್ಸ್ ಕಾರ್ಡ್ ಹಾಗೂ ವಿದ್ಯಾರ್ಥಿಗಳ ವ್ಯಾಸಂಗ ಪ್ರಮಾಣ ಪತ್ರ 2022-23 ಸಾಲಿನಲ್ಲಿ ಯಾವ ತರಗತಿಯಲ್ಲಿ ವಿದ್ಯಾರ್ಥಿಯನ್ನು ಮಾಡ್ತಿದ್ದಾರೋ ಅಂತಹ ವ್ಯಾಸಂಗ ಪ್ರಮಾಣ ಪತ್ರ ಹಾಗೂ SATS ನಂಬರ್, ಈ ಎಲ್ಲ ದಾಖಲೆಗಳು 2022-23 ಸ್ಕಾಲರ್ಶಿಪ್ಗೆ ಬೇಕಾಗುವಂಥ ದಾಖಲಾತಿಗಳು। ಹಾಗಾದರೆ ಫ್ರೆಂಡ್ಸ್, ಇದು ಯಾವ ಪೋರ್ಟಲ್ನಲ್ಲಿ ಸ್ಟಾರ್ಟ್ ಇದೆ ಅಂತ ನೋಡೋದಾದರೆ, ಸೇವಾ ಸಿಂಧುವಿನಲ್ಲಿ ಈ ಬಾರಿ ಸ್ಕಾಲರ್ಶಿಪ್ದ ಅರ್ಜಿಯನ್ನು ಕರೆದಿದ್ದಾರೆ। ಹೋದ ಸಾರಿ SSPಯಲ್ಲಿ ಕರೆದಿದ್ದರು, ಸಾಕಷ್ಟು ಜನರು ಇದರ ಉಪಯೋಗವನ್ನು ತೆಗೆದುಕೊಂಡಿರಲಿಲ್ಲ। ಕಾರಣ SSPಯಲ್ಲಿ ಇರುವಂತಹ ಕೆಲವು ನ್ಯೂನ್ಯತೆಗಳು ಬಹಳಷ್ಟು ಕಾರ್ಮಿಕರಿಗೆ ಸ್ಕಾಲರ್ಶಿಪ್ ಹಾಕಲು ಅಡೆತಡೆಯನ್ನು ಉಂಟು ಮಾಡಿತ್ತು। ಕೆಲವು ಕಾರ್ಮಿಕ ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ಆದ್ದರಿಂದ ಈ ವರ್ಷ ಮೊದಲಿನಂತೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಕರೆದಿದ್ದಾರೆ। ಹಾಗಾದರೆ ಬನ್ನಿ ಫ್ರೆಂಡ್ಸ್, ಲೈವ್ ಆಗಿ ಸ್ಕಾಲರ್ಶಿಪ್ಪನ್ನು ನೋಡೋಣ। ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಸೇವಾ ಸಿಂಧುವಿನಲ್ಲಿ ಲಾಗಿನ್ ಆಗಿ ಅಪ್ಲೈ ಫಾರ್ ಸರ್ವಿಸಸ್, ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್, ಲೇಬರ್, ಎಜುಕೇಷನ್ ಅಂತ ಟೈಪ್ ಮಾಡಿ, ಇಲ್ಲಿ ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ಫಾರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಎಜುಕೇಷನ್ ಅಸಿಸ್ಟೆನ್ಸ್ ಫಾರ್ ಫಸ್ಟ್ 2 ಚಿಲ್ಡ್ರನ್ಸ್ ಆಫ್ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಲೇಬರ್ ಡಿಪಾರ್ಟ್ಮೆಂಟ್, ಹಾಗೂ ಅಪ್ಲಿಕೇಶನ್ ಫಾರ್ ಎಜುಕೇಷನಲ್ ಅಸಿಸ್ಟೆನ್ಸ್, ಎರಡು ಬರ್ತಾವೆ ಫ್ರೆಂಡ್ಸ್। ಇದರಲ್ಲಿ ಮೊದಲನೇದನ್ನು ಆಯ್ಕೆ ಮಾಡಿ, ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರ ಮೊದಲ ಎರಡು ಮಕ್ಕಳಿಗೆ ನೀಡುತ್ತಿರುವ ಶೈಕ್ಷಣಿಕ ಸೌಲಭ್ಯಕ್ಕಾಗಿ ಅರ್ಜಿ ಕಾರ್ಮಿಕ ಇಲಾಖೆ। ಅದೇ ರೀತಿಯಾಗಿ ನೋಡೋದಾದರೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಫಲಾನುಭವಿಯ ವಿವರ, ಫಾದರ್ ಅಥವಾ ಮದರ್, ಅವರ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್, ಕಾರ್ಮಿಕರ ಕಾರ್ಡ್ನಲ್ಲಿ ಇರುವಂಥ ರೆಫರೆನ್ಸ್ ನಂಬರ್ ಇಲ್ಲಿ ಹಾಕಿದಾಗ ಫ್ರೆಂಡ್ಸ್ ಇದೆಲ್ಲ ಆಟೋಮೆಟಿಕ್ಕಾಗಿ ತಾನೇ ತೋರುತ್ತೆ। ಇದಾದ ನಂತರ ಅರ್ಜಿದಾರರ ವಿವರಗಳು, ಇಲ್ಲಿ ತಂದೆಯ ಆಧಾರ್ ಸಂಖ್ಯೆ ಹಾಕಿದಾಗ ಆಟೋಮೆಟಿಕ್ಕಾಗಿ ತಾವೇ ಎಲ್ಲ ಡೀಟೇಲ್ಸ್ ಫೆಚ್ ಆಗುತ್ತೆ। ನಂತರ ತಾಯಿ ಆಧಾರ್ ಕಾರ್ಡ್ ಹಾಕಿದ ನಂತರ ಆಟೋಮೆಟಿಕ್ಕಾಗಿ ಅದೇ ತೆಗೆದುಕೊಳ್ಳುತ್ತೆ। ನೆಕ್ಸ್ಟ್ ಚೈಲ್ಡ್ ಡಿಟೇಲ್ಸ್, ಆಧಾರ್ ನಂಬರ್ ಹಾಕಿದಾಗ ಅದೆಲ್ಲ ಇನ್ಫಾರ್ಮೇಷನ್ ತಾನೇ ತೆಗೆದುಕೊಳ್ಳುತ್ತೆ ಫ್ರೆಂಡ್ಸ್। ನೆಕ್ಸ್ಟ್ ನಾವಿಲ್ಲಿ ಮಗುವಿನ ವಯಸ್ಸು ಅದೇ ತಿಳಿದುಕೊಳ್ಳುತ್ತೆ, ಪೋಷಕರೊಂದಿಗೆ ಸಂಬಂಧ, ಮಗ ಅಥವಾ ಮಗಳು
ಅದೇ ರೀತಿಯಾಗಿ ಲಿಂಗ ಪುರುಷ ಅಥವಾ ಮಹಿಳೆ ಕರೆಂಟ್ ಸ್ಟಡಿಂಗ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಫೋರ್ತ್ ಫಿಫ್ತ್ ಸಿಕ್ಸ್ತ್ ಸೆವೆಂತ್ ಏಯ್ತ್ ನೈನ್ತ್ ಟೆಂತ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಪಾಲಿಟೆಕ್ನಿಕ್ ಬಿ ಎಸ್ ಸಿ ನರ್ಸಿಂಗ್ ಜಿ ಎನ್ ಎಮ್ ಎ ಎನ್ ಎಮ್ ಡಿ ಎಡ್ ಬಿ ಎಡ್ ಗ್ರ್ಯಾಜುಯೇಷನ್ ಎಲ್ ಎಲ್ ವಿ ಎಲ್ ಎಲ್ ಎಮ್ ಪೋಸ್ಟ್ ಗ್ರ್ಯಾಜುಯೇಷನ್ ಬಿ ಇ ಆರ್ ಬಿ ಟೆಕ್ ಆರ್ ಇಕ್ವಾಲೆಂಟ್ ಡಿಗ್ರಿ ಕೋರ್ಸ್ ಎಮ್ ಇ ಎಮ್ ಟೆಕ್ ಆರ್ ಇಕ್ವಾಲೆಂಟ್ ಮಾಸ್ಟರ್ ಡಿಗ್ರಿ ಮೆಡಿಕಲ್ ಎಮ್ ಬಿ ಬಿ ಎಸ್ ಬಿ ಎ ಎಮ್ ಎಸ್ ಬಿ ಡಿ ಎಸ್ ಬಿ ಎಚ್ ಎಮ್ ಎಸ್ ಆರ್ ಇಕ್ವಾಲೆಂಟ್ ಮೆಡಿಕಲ್ ಕೋರ್ಸ್ ಎಮ್ ಡಿ ಮೆಡಿಕಲ್ ಪಿ ಎಚ್ ಡಿ ಅಥವಾ ಎಮ್ ಫಿಲ್ ಆರ್ ಎನಿ ಸಬ್ಜೆಕ್ಟ್ ಮ್ಯಾಕ್ಸಿಮಮ್ ಆಫ್ ತ್ರೀ ಇಯರ್ಸ್ ಫಾರ್ ಪಿ ಎಚ್ ಡಿ ಆ್ಯಂಡ್ ಒನ್ ಇಯರ್ ಫಾರ್ ಎಮ್ ಫಿಲ್ ಆ್ಯಂಡ್ ಐ ಐ ಟಿ ಟ್ರಿಪಲ್ ಐ ಟಿ ಐ ಐ ಎಮ್ ಎನ್ ಐ ಟಿ ಐ ಐ ಟ್ರಿಪಲ್ ಐ ಎಸ್ ಇ ಆರ್ ಕೋರ್ಸ್ ಅಗ್ರಿಗೇಟೆಡ್ ಬೈ ಎ ಡಬಲ್ ಐ ಎಮ್ ಎಸ್ ಆರ್ ಎನ್ ಎಲ್ ಯು ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಎಲ್ಲ ತರಗತಿಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಫ್ರೆಂಡ್ಸ್. ಅದರ ಜೊತೆಗೆ ವಿದ್ಯಾರ್ಥಿಗಳ ಸ್ಯಾಟ್ಸ್ ಐ ಡಿ ಆಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಕಾರ್ಮಿಕರ ಅಕೌಂಟನ್ನೇ ನಂಬರ್ ಹಾಕಿ ಯಾಕಂದರೆ ಡಿ ಬಿ ಟಿ ಇರೋದರಿಂದ ಕಾರ್ಮಿಕ ಲೇಬರ್ ಕಾರ್ಡ್ ಯಾರು ಇರುತ್ತೋ ಅವ್ರದ್ದೇ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಕಿ ಫ್ರೆಂಡ್ಸ್, ಇಲ್ಲಾಂದರೆ ಡಿ ಬಿ ಟಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅಗ್ರಿ ಅಂತಂದು ವರ್ಡ್ ವೆರಿಫಿಕೇಷನ್ ಹಾಕಿ ಸಬ್ಮಿಟ್ ಮಾಡಿದಾಗ ಮೇಲೆ ತಿಳಿಸಿದಂಥ ಎಲ್ಲ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿ ಅಟ್ಯಾಚ್ ಮಾಡಿ ನಾವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬಹುದು. ಹೀಗೆ ಈ ಬಾರಿಯ ಸ್ಕಾಲರ್ಶಿಪ್ಪನ್ನು ಯಾರು ಎಲ್ಲ ಕಟ್ಟಡ ಕಾರ್ಮಿಕರು ಇದರ ಉಪಯೋಗ ಪಡೆಯಬೇಕೆಂದು ವಿನಂತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.